ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ನಮ್ಮ ಬದುಕು ಹಲವಾರು ಜನರಿಗೆ ಮಾದರಿಯಾಗಬೇಕು. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಗುಣ ವಿದ್ಯಾರ್ಥಿ ಜೀವನದಿಂದಲೇ ಮೈಗೂಡಿಸಿಕೊಳ್ಳಿ. ಯಡ್ರಾಮೆ ವಿರಕ್ತ ಮಠದ ಸಿದ್ದಲಿಂಗ ಸ್ವಾಮೀಜಿ ಕಿವಿ ಮಾತು. ದೇಶದಲ್ಲಿ ಸಮಾಜ ನಾಗರಿಕ ಸಂಹಿತೆ ಜಾರಿಯಾಗಬೇಕು. ಜನಸಂಖ್ಯೆ ನಿಯಂತ್ರಣಕ್ಕೆ ಕಾನೂನು ತರಬೇಕು. ಉಡುಪಿಯ ಪೇಜಾವರ ಶ್ರೀಗಳ ಸಲಹೆ. ತಾಯಿಯ ಸಮನಾದ ಗೋವನ್ನ ತಿನ್ನುವವರು ವೃದ್ಧ ತಂದೆಯನ್ನ ತಿನ್ನಲು ಹೇಸಲ್ಲ. ಗೋವು ಭಕ್ತರೇ, ಮಾಂಸ ತಿನ್ನಲೇಬೇಕಂದ್ರೆ ಗೋವನ್ನ ಮಾತ್ರ ತಿನ್ನಬೇಡಿ, ಕುದುರೆ ಕತ್ತೆ ತಿನ್ನಿ. ಯೋಗ ಗುರು ಬಾಬಾ ರಾಮದೇವ್ ವಿವಾದಾತ್ಮಕ ಹೇಳಿಕೆ. ಇದೀಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲಾ ಪಂಚಾಯತ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಜೇವರ್ಗಿ ಹಾಗೂ ಯಡ್ರಾಮೆ ತಾಲೂಕು ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮಕ್ಕಳ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮ ಪಟ್ಟಣದ ಮಹಾಲಕ್ಷ್ಮಿ ಶಾಲೆ ಆವರಣದಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಯಡ್ರಾಮೆ ವಿರಕ್ತ ಮಠದ ಶ್ರೀಗಳಾದ ಸಿದ್ದಲಿಂಗ ಸ್ವಾಮೀಜಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿದರು. ನಮ್ಮ ಬದುಕು ಹಲವಾರು ಜನರಿಗೆ ಮಾದರಿಯಾಗುವಂತೆ ಇರಬೇಕು. ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡುವ ಗುಣವನ್ನ ವಿದ್ಯಾರ್ಥಿ ಜೀವನದಿಂದಲೇ ಮೈಗೂಡಿಸಿಕೊಳ್ಳಬೇಕು. ಶ್ರೇಷ್ಠ ಸಾಧಕರ ಅನುಕರಣೆ ಮಾಡಿ ಅವರಂತೆ ಆಗುವುದಕ್ಕಿಂತಲೂ ಸಾಧಕರನ್ನೇ ಮೀರಿಸುವ ಸಾಧನೆ ಮಾಡುವ ಛಲ ವಿದ್ಯಾರ್ಥಿಗಳಲ್ಲಿ ಮೈಗೂಡಿಸಿಕೊಳ್ಬೇಕು. ಕೇವಲ ಒಳ್ಳೆಯ ಅಂಕಗಳನ್ನ ಪಡೆದರೆ ಸಾಲದು. ವಿದ್ಯಾರ್ಥಿಗಳಿಗೆ ಮೌಲ್ಯ ಶಿಕ್ಷಣವನ್ನ ನೀಡುವುದು ಅತಿ ಮುಖ್ಯ. ವಿದ್ಯಾರ್ಥಿಗಳಿಗೆ ಪಠ್ಯದ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ನೀಡಬೇಕು ಎಂದು ಶಿಕ್ಷಕರಿಗೆ ಶ್ರೀಗಳು ಕಿವಿ ಮಾತು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಿವರಾಜ್ ಪಾಟೀಲ್ ರದ್ದೆವಾಡಗಿ, ರೇವಣಸಿದ್ದಪ್ಪ ಸಂಕಲಿ, ದಂಡಪ್ಪ ಸಾಹು ಕೊಳಗೇರ, ಕಮಲಾಬಾಯಿ ಮರ್ರೆಪ್ಪ ಬಡಗೇರ್ ಹಾಗೂ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಎಸ್ಕೆ ಟಕ್ಕಳಕಿ, ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಶಾಂತಪ್ಪ ಉಲ್ಕಲ್, ಶಿಕ್ಷಕರಾದ ನಿಂಗರಾಜ್ ಮುಲಿಮನಿ, ಬಲವಂತ ರಾಯ್ ಬಿರಾದರ್, ಶರಣಪ್ಪ ವಸಮನಿ, ಮರ್ರೆಪ್ಪ ಮುಲಿಮನಿ, ಗುರ್ಬಸಪ್ಪ ಚಾಂದ್ ಕವಾಟೆ, ಶಂಕರ್ಲಿಂಗ್ ಕಲ್ಶೆಟ್ಟಿ, ಶಾಂತಮೂರ್ತಿ ಗುಂಬಿಮಠ, ಗೂಡ್ಲಾಲ್ ಶೇಖ್, ಭೀಮರಾಯ ಅಲ್ಲಾ ಪಟೇಲ್, ಚಿಂಚೋಳಿ ಮಹಾಂತಗೌಡ ಪಾಟೀಲ್, ಭಗವಂತರಾಯ ಮೇಟಿ, ಶಂಬಣ್ಣ ಹೂಗಾರ್, ಬಸವರಾಜ್ ತೆಲ್ಕರ್, ಪರಶುರಾಮ್ ಸೇರಿದಂತೆ ಅನೇಕ ಶಾಲಾ ಮಕ್ಕಳು ಶಿಕ್ಷಕರು ಭಾಗಿಯಾಗಿದ್ದರು. ಪಾತ್ರೆಯ ಹಿಡಿದು ಮನೆಯ ಬಿಟ್ಟು ಹೊರಟರೆ ನಿನ್ನ ಬುದ್ಧನೆಂದು ಯಾರೂ ಕರೆಯುವುದಿಲ್ಲ. ಅರ್ಧರಾತ್ರಿಯದ್ದು ಭಿಕ್ಷಾ ಪಾತ್ರೆಯ ಹಿಡಿದು ಮನೆಯ ಬಿಟ್ಟು ಹೊರಟರೆ ನಿನ್ನ ಬುದ್ಧನೆಂದು ಯಾರೂ ಕರೆಯುವುದಿಲ್ಲ. ತರುಣಿಯರ ಮಧ್ಯೆ ಕೊಳಲ ಹಿಡಿದು ನಿಂತರೆ ನಿನ್ನ ಕೃಷ್ಣನೆಂದು ಯಾರೂ ಓಲೈಸುವುದಿಲ್ಲ. ನೆನಪಿಟ್ಕೊಳ್ಬೇಕು. ಹಿಡಿದು ಎಲ್ಲರನ್ನ ಎದುರಿಸ್ತೇನೆ ಅಂತ ಹೊರಟರೆ ರಾಮನೆಂದು ನಿನಗೆ ಯಾರೂ ಅಡ್ಡ ಬೀಳುವುದಿಲ್ಲ. ತಾಡೋಲೆಗಳನ್ನ ಹಿಡಿದು ನಾಡಚರಿಸಿದರೆ ಕೈಯೊಳಗೆ ತಾಡೋಲೆ ಹಿಡಿದು ನಾಡೆಲ್ಲ ಸಂಚರಿಸಿದರೆ ನಿನಗೆ ಬಸವಣ್ಣ, ಅಲ್ಲಮ ಪ್ರಭು, ಅಕ್ಕ ಮಹಾದೇವಿ ಅಂತ ಯಾರು ನಿನ್ನ ಕಾಲಿಗೆ ಅಡ್ಡ ಬೀಳುವುದಿಲ್ಲ. ದೊಡ್ಡವರ ಹೆಸರು ಬಳಸಿದಾಕ್ಷಣ ಯಾವ ದಡ್ಡನ್ನು ಅಡ್ಡ ಬೀಳುವುದಿಲ್ಲ. ನಿನ್ನ ಏಳಿಗೆಗೆ ನೀನೇ ಶಿಲ್ಪಿಯಾದರೆ ನಾಡೇ ನಿನಗೆ ಸೆರಗೊಟ್ಟಿಸರನೆನ್ನುವುದು ಅನ್ನುವ ಹಾಗೆ ನಿಮ್ಮ ಬದುಕು ನಿಮ್ಮ ಕೈಯೊಳಗಿದೆ. ಅಂತಹ ಬದುಕು ನಿಮ್ಮದಾಗಬೇಕು ಅಂತಂದ್ರೆ ಬಹಳ ಚಿಕ್ಕದಾಗಿರುವಂತಹ ಒಂದೇ ಒಂದು ಕಥೆ ಹೇಳ್ತೀನಿ. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಕೋಡ್ಲಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶಿವಾಚಾರ್ಯ ರತ್ನ ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಶಿವಾಚಾರ್ಯರು ಸಂಸ್ಥಾನ ಹಿರೇಮಠ ಸುಕ್ಷಿತ್ರ ಹಾರಕುಡೇವರ ಅಮೃತ ಹಸ್ತದಿಂದ ನ್ಯೂ ಪೂಜಾ ಫೋಟೋ ಸ್ಟುಡಿಯೋ ಹಾಗೂ ಭಾಗ್ಯಶ್ರೀ ಗೋಲ್ಡ್ ಸ್ಮಿತ್ ಅಂಗಡಿಯಲ್ಲಿ ಲಕ್ಷ್ಮೀ ಪೂಜೆಯನ್ನ ನೆರವೇರಿಸಿದರು. ಪುರಸ್ಕೃತರಾದ ಶಿವಾಚಾರ್ಯ ರತ್ನ ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಶಿವಾಚಾರ್ಯರು ಸಂಸ್ಥಾನ ಹಿರೇಮಠ ಸುಕ್ಷಿತ್ರ ಹಾರಕುಡೇವರ ಇವರ ಅಮೃತ ಹಸ್ತದಿಂದ ನ್ಯೂ ಪೂಜಾ ಫೋಟೋ ಸ್ಟುಡಿಯೋ ಹಾಗೂ ಭಾಗ್ಯಶ್ರೀ ಗೋಲ್ಡ್ ಸ್ಮಿತ್ ಅಂಗಡಿಯಲ್ಲಿ ಲಕ್ಷ್ಮೀ ಪೂಜೆಯನ್ನ ನೆರವೇರಿಸಿದರು ಹಾಗೂ ಕೋಡ್ಲಿ ಗ್ರಾಮದ ಭಕ್ತರು ಶ್ರೀಗಳ ಆಶೀರ್ವಾದ ಪಡೆದು ಪುನೀತರಾದರು. ಶ್ರೀಗಳ ಪರಮ ಭಕ್ತರಾದ ರಮೇಶ್ ಸುಲೆಪೇಟ್ ಹಾಗೂ ರೇವಂತ್ ಸುಲೆಪೇಟ್ ಅವರು ಶ್ರೀಗಳಿಗೆ ಸನ್ಮಾನ ಮಾಡಿ ಆಶೀರ್ವಾದ ಪಡೆದರು ಹಾಗೂ ಸಂಗಮೇಶ್ ತಾಂಡೂರ್, ಶಿವು ಕಣ್ಣಿ, ಶಿವಕುಮಾರ ಪೆದ್ದಿ, ಮಹೇಶ್ ಬುಬುಲಿ, ಬಸವರಾಜ ಶೀಲವಂತ, ನೀಲಕಂಠ ಚಿಂತಪಳ್ಳಿ, ರಮೇಶ್ ಪೆದ್ದಿ, ಉಮಾಕಾಂತ್ ವಜ್ಜರ್ಗಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು.
ಬರದು ಆದ ಕೂಡಕ ನೀವು ಬರ್ತೀರಾ ಇಲ್ಲೇ ಇರ್ತೀರಾ ನೀವು ಬರ್ತೀರಾ ಇಲ್ಲೇ ಇರ್ತೀರಾ ಈ ಭವದ ಬಾಧೆಯ ತೊರೆದು ಹಾರ ಕೂಡಕ ನೀವು ಬರ್ತೀರಾ ಇಲ್ಲೇ ಇರ್ತೀರಾ ನೀವು ಬರ್ತೀರಾ ಇಲ್ಲೇ ಇರ್ತೀರಾ ದೇವರಿಗೆ ಹರಕೆ ಹೊರುವುದು ಯಾಕ ಹರ್ಕುಡದೀಶನೆಯಲ್ಲ ಎಂದು ತಿಳಿಯಬೇಕ ಕರುನಾಡವರ ನಾಡ ಯಾತ್ರೆ ಮಾಡುವ ಯಾಕ ಕರುಣೆಯಿಂದ ಕೈವ ಚನವೀರನ ದರುಶನಕ ಬರ್ತೀರಾ ಕಾಲುವೆ ಆಧುನೀಕರಣ ಮಾಡುವ ಮೂಲಕ ತುಂಗಭದ್ರಾ ಬೋರ್ಡ್ ಆಂಧ್ರಕ್ಕೆ ಹೆಚ್ಚು ನೀರು ಬಿಟ್ಟು ತುಂಗಭದ್ರಾ ಜಲಾಶಯದ ವ್ಯಾಪ್ತಿಯಲ್ಲಿ ಬರುವ ರೈತರಿಗೆ ಮೋಸ ಮಾಡುತ್ತಿದೆ ಎಂದು ಮಾಜಿ ಶಾಸಕ ಹಂಪನಗೌಡ ಬಾದರ್ಲಿ ಗಂಭೀರವಾಗಿ ಆರೋಪ ಮಾಡಿದರು. ರಾಯಚೂರು ಜಿಲ್ಲೆಯ ಸಿಂಧನೂರು ತಮ್ಮ ನಿವಾಸದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತುಂಗಭದ್ರಾ ಜಲಾಶಯದ ಬೋರ್ಡ್ ಆರಂಭವಾದಾಗಿನಿಂದಲೂ ಇಲ್ಲಿಯ ತನಕ ನಮ್ಮ ಭಾಗದ ರೈತರಿಗೆ ನೀರು ಕೊಡದೆ ಅನ್ಯಾಯ ಮಾಡಿ ಆಂಧ್ರದ ರೈತರ ಪರವಾಗಿ ಹೆಚ್ಚು ಕಾಳಜಿ ತೋರಿಸುತ್ತಿರುವ ಕಾರಣ ತುಂಗಭದ್ರಾ ಬೋರ್ಡಿನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳನ್ನು ಬದಲಾವಣೆ ಮಾಡಬೇಕೆಂದು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು. ತುಂಗಭದ್ರಾ ಜಲಾಶಯಕ್ಕೆ ಸಾಕಷ್ಟು ನೀರು ಬಂದು ಇಲ್ಲಿ ತನಕ ಅಂದರೆ 3 ತಿಂಗಳಲ್ಲಿ 90 TMC ನೀರು ಆಂಧ್ರಕ್ಕೆ ಹರಿದು ಹೋಗಿದೆ. ನವೆಂಬರ್ 21 ಬೋರ್ಡಿನ ICC ಸಭೆ ಸರ್ಕಾರ ಕರೆದ ಕಾರಣ ರಾಯಚೂರು ಜಿಲ್ಲೆ ಬಂದ್ ಹೋರಾಟವನ್ನ ಹಿಂದಕ್ಕೆ ಪಡೆಯಲಾಗಿದೆ ಎಂದರು. ಬಳ್ಳಾರಿ ಮತ್ತು ರಾಯಚೂರು ಕೊಪ್ಪಳ 3 ಜಿಲ್ಲೆಗಳ ಜೀವನಾಡಿಯಾದ ತುಂಗಭದ್ರಾ ಬೋರ್ಡಿನಿಂದ ನಮ್ಮ ಭಾಗದ ರೈತರಿಗೆ ನಿರಂತರ ಅನ್ಯಾಯವಾಗುತ್ತಿದ್ದು ICC ಸಭೆಯಲ್ಲಿ ಈ ಭಾಗದ ಜನಪ್ರತಿನಿಧಿಗಳು ಸಭೆಯಲ್ಲಿ ಸೂಕ್ತ ತೀರ್ಮಾನ ತೆಗೆದುಕೊಂಡು ನೀರಿಗೆ ಅಳವಡಿಸಿದ ಟೆಲಿಮೀಟರ್ ಆಂಧ್ರಕ್ಕೆ ಹೆಚ್ಚು ನೀರು ಬಿಟ್ಟರೂ ಸಹ ಟೆಲಿಮೀಟರ್ ಕಡಿಮೆ ನೀರಿನ ಲೆಕ್ಕ ತೋರಿಸುತ್ತದೆ. ತುಂಗಭದ್ರಾ ಬೋರ್ಡಿನ ನೀರಿನ ಅವ್ಯವಹಾರದ ಬಗ್ಗೆ ತನಿಖೆ ನಡೆಸಿ ತಪ್ಪು ಎಸಗಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕೆಂದು 3 ಜಿಲ್ಲೆಗಳ ಜನಪ್ರತಿನಿಧಿಗಳಲ್ಲಿ ಹಂಪನಗೌಡ ಬಾರದಲ್ಲಿ ಮನವಿ ಮಾಡಿಕೊಂಡರು. ಅಂಗನವಾಡಿ ಕಾರ್ಯಕರ್ತರಿಗೆ ಹೆಚ್ಚಿನ ಕೆಲಸಗಳನ್ನು ನೀಡುತ್ತಿರುವುದರಿಂದ ಅಂಗನವಾಡಿ ಮಕ್ಕಳ ಚಟುವಟಿಕೆಗಳನ್ನು ನಡೆಸಲಾಗುತ್ತಿಲ್ಲ. ಇತರ ಕಾರ್ಯಗಳಿಗೆ ಬೇರೆಯವರನ್ನ ನೇಮಿಸಬೇಕೆಂದು, ಕೆಲಸದ ಒತ್ತಡವನ್ನು ಕಡಿಮೆಗೊಳಿಸಬೇಕೆಂದು ಆಗ್ರಹಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಿದರು. ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಿ ಕಾರ್ಯಕರ್ತೆಯರಿಗೆ ಹೆಚ್ಚುವರಿ ಕೆಲಸಗಳನ್ನು ನೀಡುವುದರಿಂದ ಅಂಗನವಾಡಿ ಕಾರ್ಯಗಳನ್ನು ಮಾಡಲು ಆಗುತ್ತಿಲ್ಲ, ಎಲೆಕ್ಷನ್ ಕೆಲಸದಿಂದ ಮುಕ್ತಗೊಳಿಸಬೇಕೆಂದು ಈ ಹಿಂದೆಯೇ ಮನವಿ ಸಲ್ಲಿಸಲಾಗಿತ್ತು. ಆದರೆ ಇದೀಗ ಕುಷ್ಠರೋಗ ಸರ್ವೆ ಕಾರ್ಯವನ್ನು ನಮಗೆ ನೀಡಿದ್ದು ಹೆಚ್ಚುವರಿ ಕೆಲಸ ನಿಭಾಯಿಸಿದ್ದೇ ಅನಾರೋಗ್ಯಕ್ಕೆ ಈಡಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಅಪೌಷ್ಟಿಕ ಆಹಾರಗಳನ್ನು ಅಂಗನವಾಡಿಗಳಿಗೆ ಸರಬರಾಜು ಮಾಡಲಾಗುತ್ತಿದೆ. ಇದರಿಂದ ಆಹಾರದಲ್ಲಿ ಪೌಷ್ಟಿಕತೆಯ ಮಟ್ಟವನ್ನು ಕಾಪಾಡಲು ಸಾಧ್ಯವಾಗುತ್ತಿಲ್ಲ ಹಾಗೂ ಕಾರ್ಯಕರ್ತೆಯರಿಗೆ ಮತ್ತು ಸಹಾಯಕಿಯರಿಗೆ ಕಳೆದ 3 ತಿಂಗಳುಗಳಿಂದ ಗೌರವಧನವನ್ನು ನೀಡಿಲ್ಲ. ಮೇಲಾಧಿಕಾರಿಗಳು ಬೇರೆಯವರ ಕೈಗೊಂಬೆಗಳಂತೆ ವರ್ತಿಸುತ್ತಿದ್ದಾರೆ. ಇದರಿಂದ ಅಂಗನವಾಡಿ ಕಾರ್ಯಕರ್ತೆಯರು ಸಂಕಷ್ಟಕ್ಕೆ ಸಿಲುಕಿದ್ದು ಹೆಚ್ಚುವರಿ ಕೆಲಸಗಳ ನಿರ್ವಹಣೆಗೆ ಬೇರೆಯವರನ್ನು ನೇಮಿಸಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಯಲ್ಲುಬಾಯಿ ಶಿಗಿಹಳ್ಳಿ, ಮೀನಾಕ್ಷಿ ಕೊಟಗಿ, ನಾಗೇಶ್ ಸತೇರಿ, ಸುಜಾತ ಬೆಳಗಾವಗರ್ ಸೇರಿದಂತೆ ಹಲವಾರು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಪೇಮೆಂಟ್ ಇಲ್ಲ, ಇನ್ನ ಮಟ್ಟ ನಾವು ಪೇಮೆಂಟ್ ಕೇಳ್ರ ಏನಂತಾರೆ, ಏನೋ ಕೆ2 ಪ್ರಾಬ್ಲಮ್ ಅಂತಾರೆ ಸರ್. ಟ್ರೆಜರಿ ಆಫೀಸ್ ಶಿಫ್ಟ್ ಮಾಡಿದವು, ಟ್ರೆಜರಿ ಆಫೀಸ್ ಶಿಫ್ಟ್ ಮಾಡತ್ತೆ, ಅದಕ್ಕೆ ನಿಮ್ ಪಗಾರ ಆಗಿಲ್ಲ ಹಂಗಾಗಿ ಅಂತಾರೆ ಸರ್. ಮತ್ತೆ ನಾವು ಹೆಂಗ್ ಹೊಟ್ಟೆ ತುಂಬಿಸ್ಕೋಬೇಕ್ರಿ? ಈ ಒಂದು ಹಬ್ಬಗಳಿಗೆ ನೋಡ್ರಿ, ನಮ್ ಪಗಾರಗಳು ಸಿಗಂಗಿಲ್ಲ ಸರ್. ಯಾವ ತರ ನಾವು ಹಬ್ಬ ಮಾಡ್ಬೇಕ್ರಿ? ನಮ್ ಹೆಲ್ಪರ್ ಗೋದಿಲ್ಲ, ನಮ್ಮದಿಲ್ರಿ ಸರ್. ನಾವೊಂದು ಹಬ್ಬ ಇಲ್ಲ, ಏನಿಲ್ಲ, ನಾವು ನಿರಂತರವಾಗಿ ದುಡಿಯಕ್ಕೆ ನಾವೇನ್ ಮಷಿನ್ಗಳು ಮಾಡಿದಾರೇನ್ ಸರ್ ಇವ್ರ? ಈಗ ನೋಡ್ರಿ, ನಮ್ದ ಈಗ ಕುಷ್ಠ ಸರ್ವೆ ಮಾಡಿ 75 ರೂಪಾಯಿ ಕೊಟ್ಟ
ನಮ್ ಎಪ್ಪತ್ತೈದು ರೂಪಾಯಿ ಅಷ್ಟೇ ಕೊಟ್ಟು ತೋರಿಸ್ತಾರೆ ಸರ್. ಇವ್ರ ಯಾವ್ದೋ ಒಂದು ಸರ್ವೆ ಮಾಡ್ಕೊಂಡ್ರೆ ನಮ್ಗೆ ಇನ್ನ ಮಟ್ಟ ಒಂದ್ ರೊಕ್ಕ ಕೊಟ್ಟಿಲ್ರಿ ಸರ್. ಹೆಲ್ತ್ ಡಿಪಾರ್ಟ್ಮೆಂಟ್ ದವ್ರ ನಮ್ಗೆ ಒತ್ತಡ ಅಗದಿ ಜಾಸ್ತಿ ಆಗೈತಿ ಸರ್. ಮತ್ ಇದಕ್ಕೇನೈತ್ರಿ, ನಮ್ ಸಾಹೇಬ್ರ ಅವ್ರಿಗೆ ಮಾತಾಡ್ಬೇಕಾಗ್ತಿತ್ತು ಸರ್. ಇಲ್ಲ ಅಂತಂದ್ರೆ ನಮ್ಗೆ ಕಲಿಸಿ ನಮ್ ಸಾಹೇಬ್ರ ಮಾತಾಡ್ಕೊಂಡ ಒಂದು ನಿರ್ಧಾರ ಹೇಳ್ಬೇಕಾಗ್ತಿತ್ರಿ. ಆದ್ರೆ ನಮ್ ಇಲಾಖೆ ಸರ್ಗಳು ಏನ್ ಮಾಡ್ತಾರೆ, ನಮ್ಮ ಅಧಿಕಾರಿಗಳು ನಮ್ಮನ್ನ ಬಿಟ್ಟು ಕೊಡತಾರೆ ಸರ್. ಬಿಟ್ಟು ಕೊಟ್ಟದ್ನ ಆ ಡಿಪಾರ್ಟ್ಮೆಂಟ್ ಕಡೆ ಏನ್ ಕಮಿಷನ್ ತಿನ್ನತ್ತ ನಮ್ಗೆ ಗೊತ್ತಿಲ್ರಿ ಸರ್. ಇದು ಈಗಿಂದ ಶೇನ್ ಸರ್ವೆ ಮಾಡಿದ್ ಸರ್, ಆ ಶೇನ್ ಸರ್ವೆಕ ಫಂಡ್ ಐತೆ ಅಂತ ಸರ್. ಆ ಫಂಡ್ ರೀ, ಆ ಫಂಡ್ ರೀ, ಒಂದ್ ಮನೆಗೆ 4 ರೂಪಾಯಿ ಫಂಡ್ ಐತೆ ಅಂತ ಸರ್. ಅದ ಆ ಫಂಡ್ ನಮ್ಗೆ ಎಲ್ಲಿ ಎಲ್ಲಿಂದ ಐತಿ ಏನೈತಿ ನಮ್ ಸಾಹೇಬ್ರು ಇನ್ನ ಹೇಳ್ರಿ. ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ರಿ, ನಾವು ಬಿಸಿಲಾಗ್ರಿ 8 ತಿಂಗಳ ಸರ್ವೆ ಮಾಡ್ತೀವಿ ಸರ್. ದವಾಖಾನೆ 2,000 ರೂಪಾಯಿ ಹಾಕಿದ್ರು ಸರ್ ನೀವು. ಆದ್ರೆ ನಮ್ ಸಾಹೇಬ್ರಿಗೆ ಏನ್ ಕಮಿಷನ್ ಕೊಟ್ಟಿದ್ರು ಗೊತ್ತಿಲ್ರಿ ಸರ್. ಇದನ್ನ ಹೆಲ್ತ್ ಡಿಪಾರ್ಟ್ಮೆಂಟ್ ಕಡೆ ಏನ್ ಕಮಿಷನ್ ತಗೊಂಡಾರು, ಮತ್ತೆ ನಮ್ದು ಏನದ ಫಂಡ್ ಏನೈತ್ರಿ, ಆ ಫಂಡ್ ಎಲ್ಲಿ ಹೋಗಿತಿ ಅನ್ನೋದು ನಮ್ಗೆ ಗೊತ್ತಿಲ್ಲ ಸರ್. ಇಂಥವೆಲ್ಲ ದಬಾಯಿಕೆ ನಡೆಯತ್ತಾರ ಸರ್. ಮತ್ತೆ ಈಗಾಗಲೇ ತತ್ತಿದನ್ನು ನಾವು ಈಗಾಗಲೇ ಮನೆ ಮೇಲೆ ಕೊಟ್ಟಿದ್ರು ಹಿಂದೆ. ಆ ತತ್ತಿ ಕೊಡತ್ತಾರ ಸರ್, ಆಫೀಸ್ನ ಸಪ್ಲೈ ಮಾಡತ್ತಾರ್ರಿ. ಆ ತತ್ತಿ ಒಳಗೂ ಎಲ್ಲ ಹೊಲಿಸ್ರಿ. ಮತ್ತೆ ಈ ಸಲ ಶೇಂಗಾ ಕೊಟ್ಟಿದ್ದಾರೆ ಸರ್, ಶೇಂಗಾ ಈಗ ಜೂನ್ದಾಗಿನ ಶೇಂಗಾ ಈ ತಿಂಗಳು ಕೊಟ್ಟಾರ ಸರ್. ಎಲ್ಲ ಶೇಂಗಾ ಎಲ್ಲ ಬಿಳಿ ಬಿಳಿ ಹುಳ ಆಗಿದಾರೆ ಸರ್, ಕೈ ಆಗಿದಾವ್ರಿ. ಮತ್ತೆ ಬೆಲ್ಲೆಲ್ಲ ಸೋತಾ ಇದ್ದೀರಿ ಸರ್. ಇಂಥವ್ರ ಆಹಾರ ಕೊಡತ್ತಾರ ಸರ್ ನಮ್ಮ ಇಲಾಖೆದವರು. ಮತ್ತೆ ಆಹಾರ ತಿಂದ ಕಾರಣ ಲಿಂಗಸೂಗೂರು ಪಟ್ಟಣದಲ್ಲಿ ದೇವದಾಸಿ ಮಹಿಳೆಯರು ವಿವಿಧ ಹಕ್ಕುಗಳಿಗೆ ಆಗ್ರಹಿಸಿ ಪ್ರತಿಭಟನೆಯ ಮೂಲಕ ಸಹಾಯ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ಲಿಂಗಸೂಗೂರು ಪಟ್ಟಣದಲ್ಲಿ ದೇವದಾಸಿ ಮಹಿಳೆಯರು ವಿವಿಧ ಹಕ್ಕುಗಳಿಗೆ ಆಗ್ರಹಿಸಿ ಪ್ರತಿಭಟನೆ ಮಾಡುವ ಮೂಲಕ ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಿದ ನಂತರ ದೇವದಾಸಿ ಮಹಿಳೆಯರಿಗೆ ಪಿಂಚಣಿ 2 ತಿಂಗಳು ಬಾಕಿ ಹಣವನ್ನ ಈ ತಕ್ಷಣ ಮಂಜೂರು ಮಾಡಬೇಕು. ದೇವದಾಸಿ ಮಹಿಳೆಯರ ಪಿಂಚಣಿ ವೇತನವನ್ನ 3,000 ರೂಪಾಯಿಗೆ ಹೆಚ್ಚಿಸಬೇಕು. ದೇವದಾಸಿ ಸರ್ವೆಯಿಂದ ಹಿಂದುಳಿದ ಮಹಿಳೆಯರನ್ನ ದೇವದಾಸಿ ಸರ್ವೆ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಬೇಕು. ಕರ್ನಾಟಕ ರಾಜ್ಯ ದೇವದಾಸಿ ಪುನರ್ವಸತಿ ನಿಗಮದಲ್ಲಿ ಕೆಲಸ ಮಾಡುತ್ತಿರುವ ಸ್ವಯಂ ಸೇವಕರನ್ನ ಪ್ರತಿ ತಾಲೂಕಿನಲ್ಲಿ ಜನ ಸ್ವಯಂ ಸೇವಕರನ್ನ ಕಾಯಂಗೊಳಿಸಬೇಕು. ಅಲ್ಕಾವಟಗಿ ಗ್ರಾಮದ 2014-15 ಸಾಲಿನ ಯೋಜನೆಯಡಿಯಲ್ಲಿ SRDWP NCP ಯೋಜನೆಯ ಅಡಿಯಲ್ಲಿ 20.89 ಲಕ್ಷ ನೀರಿನ ಟ್ಯಾಂಕರ್ ಕಳಪೆಯಾಗಿದ್ದು ಮತ್ತು ನೀರು ಸರಬರಾಜು ಆಗಿರುವುದಿಲ್ಲ. ನೀರನ್ನು ಸಂಗ್ರಹಿಸಬೇಕು, ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಕ್ಷಣ ನಿರ್ದೇಶನ ನೀಡಬೇಕು. ಆಂಜನೇಯ ತಂದೆ ಚಿತ್ರಪ್ಪ ಇವರ ತಾಯಿ ಹೆಸರಿನಲ್ಲಿ ಇರುವ ಫ್ಲಾಟ್ ಅನ್ನ ತಕ್ಷಣ ಸರ್ವೆ ಮಾಡಿಸಬೇಕು. ಇಚ್ಚನಾಳ ಗ್ರಾಮದ ಅಮರಮ್ಮ ತಂದೆ ಅಮರಪ್ಪ ಅವರ ಫ್ಲಾಟ್ನಲ್ಲಿ ರಸ್ತೆ ಮಾಡಿರುತ್ತಾರೆ. ಇದನ್ನು ತೆರವುಗೊಳಿಸಿ ಮನೆ ನಿರ್ಮಿಸಲು ಅನುವು ಮಾಡಿಕೊಡಬೇಕು. ತೊಡಕಿ ಗ್ರಾಮದ ಸರ್ಕಾರಿ ಸರ್ವೆ ನಂಬರ್ 51 ಕ್ಷೇತ್ರ, 2 ಎಕರೆ ಜಮೀನು, ಬಡ ಕೂಲಿ ಕಾರ್ಮಿಕರಿಗೆ ವಾಸಿಸಲು ನಿವೇಶನ ಹಂಚಿಕೆಯಾಗಿರುತ್ತದೆ. ಆದ ಕಾರಣ ತಾಲೂಕು ಪತ್ರಗಳನ್ನು ತಕ್ಷಣ ಕೊಡಬೇಕು. 2017-18 ಸಾಲಿನ ನಿವೇಶನ ಹೊಂದಿದ ವಸತಿ ರಹಿತ ಅರ್ಹ ಮಾಜಿ ದೇವದಾಸಿ ಮಹಿಳೆಯರ ಆಯ್ಕೆಯಾದ ಫಲಾನುಭವಿಗಳ ನಿವೇಶನ GPVS ಆಗಿರುವುದಿಲ್ಲ. ನರಕಲ್ ದಿನ್ನಿ, ತಲೆಭಾನು, ಭಯಾಪುರ, ನಾಗರಹಾಳ, ಅಲ್ಕಾವಟಗಿ, ಗೋರೆಬಾಳ, ನಾಗಲಪುರ ಮತ್ತು ಇನ್ನು ಇತರ ಗ್ರಾಮ ಪಂಚಾಯತಿಗಳಲ್ಲಿ ಮನೆಗಳು GPS ಆಗಿರುವುದಿಲ್ಲ. ತಕ್ಷಣ 3-1-0 GPS ಮಾಡಿಸಲು ಸೂಕ್ತ ಆದೇಶ ನೀಡಬೇಕು. ಪರಮೇಶ್ವರ ಕೆರೆಯಲ್ಲಿ ನೀರು ಸಂಗ್ರಹಿಸಿ ಸುತ್ತಲಿನ 8 ಹಳ್ಳಿಗಳಿಗೆ ನೀರು ಸರಬರಾಜು ಮಾಡಬೇಕು ಎಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಲಿಂಗಸೂಗೂರು ಪಟ್ಟಣದ ವಿಜಯ ಮಹಾಂತೇಶ್ವರ ಪಕ್ಕದಲ್ಲಿರುವ ಆಪಲ್ ಟ್ರೀ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದ ವಸ್ತು ಪ್ರದರ್ಶನ ನಡೆಸಲಾಯಿತು. ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರುದ್ರಗೌಡ ಪಾಟೀಲ್ ಉದ್ಘಾಟಿಸಿ ಮಾತನಾಡಿದ ಅವರು, ಚಿಕ್ಕ ಮಕ್ಕಳು ವಿಜ್ಞಾನ, ತಂತ್ರಜ್ಞಾನ, ವಿವಿಧ ಬಗೆಗಿನ ವಸ್ತುಗಳನ್ನು ಕೈಯಾರಿ ಸಿದ್ಧಗೊಳಿಸಿದ್ದು ಕಲಿಕೆಯನ್ನು ಕಲಿಯಲು ಮಕ್ಕಳು ಹೆಚ್ಚಿನ ಆಸಕ್ತಿ ಹೊಂದಲು ಸಹಕಾರಿಯಾಗುತ್ತದೆ. ಇಂತಹ ಕಾರ್ಯಕ್ರಮಗಳು ತುಂಬಾ ಅವಶ್ಯಕತೆ ಇದೆ ಎಂದರು. ವಿಜ್ಞಾನ, ತಂತ್ರಜ್ಞಾನ, ಬ್ಯಾಂಕಿಂಗ್, ಸೋಲಾರ್ ಅನೇಕ ರೀತಿಯ ವಸ್ತುಗಳ ಪ್ರದರ್ಶನ ಮಾಡಿದ್ದು ಶ್ಲಾಘನೀಯ. ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಗಳನ್ನು ಹೊರತರಲು ಶಿಕ್ಷಕರು ಮಾಡುತ್ತಿರುವ ಕಾರ್ಯಕ್ಕೆ ಸಂತೋಷವಾಗಿದೆ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ. ಡಾಕ್ಟರ್ ರಂಗನಾಥ್, ಸಂಸ್ಥೆಯ ದೇವರೆಡ್ಡಿ ಮೇಟಿ, ಮುಖ್ಯ ಶಿಕ್ಷಕಿ ಸುಷ್ಮಾ ಮೇಟಿ, ಸರೋಜಾ ಪೋಳೆ ಮನೂರು ಮತ್ತು ವಿದ್ಯಾರ್ಥಿಗಳು, ಪಾಲಕರು ಹಾಜರಿದ್ದರು. ಸರ ಸರಿ
ಹುಲಿ ಆತಂಕವಾದ ಸೂಚಕ. ಹುಲಿ ರಾಷ್ಟ್ರ ಪ್ರಾಣಿಯಾಗಿದ್ದಕ್ಕೆ ಭಯೋತ್ಪಾದನೆ ಹೆಚ್ಚಾಗುತ್ತಿದೆ. ನಮಗೆ ಆತಂಕವಾದ ಬೇಡ, ಅನುಕಂಪವಾದ ಬೇಕು. ಹೀಗಾಗಿ ಭಾರತದ ರಾಷ್ಟ್ರ ಪ್ರಾಣಿ ಹುಲಿ ಬದಲು ಗೋವು ಆಗಬೇಕೆಂದು ಪೇಜಾವರ ಮಠಾಧೀಶ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿ ಸಲಹೆ ನೀಡಿದ್ದಾರೆ. ಉಡುಪಿಯ ಕೃಷ್ಣ ಮಠದಲ್ಲಿ ನಡೆದ ಸಂತ ಸಮ್ಮೇಳನದಲ್ಲಿ ಭಾಗಿಯಾಗಿ ಮಾತನಾಡಿದ ಶ್ರೀಗಳು, ದೇಶದಲ್ಲಿ ಸಮಾನ ನಾಗರಿಕ ಸಂಹಿತೆ ಜಾರಿಯಾಗಬೇಕು, ದೇಶದಲ್ಲಿ ಜನಸಂಖ್ಯೆ ನಿಯಂತ್ರಣಕ್ಕೆ ಕಾನೂನು ಜಾರಿಯಾಗಬೇಕು ಎಂದು ಸಂತರು ಈ ಬಗ್ಗೆ ಸೇರಿ ಚರ್ಚೆ ಮಾಡಬೇಕು ಎಂದು ಹೇಳಿದ್ದಾರೆ. ಇನ್ನು ಶಬರಿಮಲೆಗೆ ಮಹಿಳೆಯರ ಪ್ರವೇಶ ವಿಚಾರವಾಗಿ ಮಾತನಾಡಿದ ಶ್ರೀಗಳು, ಒಂದೆಡೆ ಮಸೀದಿಗೆ ಮಹಿಳೆಯರ ಪ್ರವೇಶವಿಲ್ಲ, ಈ ಬಗ್ಗೆ ಚರ್ಚೆಯಾಗಲ್ಲ. ಶಬರಿಮಲೆಗೆ ಮಹಿಳೆಯರ ಪ್ರವೇಶ ಬೇಕೆಂಬ ಒತ್ತಾಯವಿದೆ, ಈ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ. 7 ಸದಸ್ಯರ ಪೀಠ ಈ ಬಗ್ಗೆ ಸರಿಯಾಗಿ ತೀರ್ಮಾನ ಮಾಡಲಿದೆ ಎಂದು ಹೇಳಿದ್ದಾರೆ. ಶಬರಿಮಲೆಯಲ್ಲಿ ಸ್ತ್ರೀಯರಿಗೆ ನಿಷೇಧ ಮಾಡಬೇಕು, ಸಮಸ್ಯೆ ಇದನ್ನೆಲ್ಲ ಇನ್ನೊಂದು ನ್ಯಾಯಾಲಯ ಹೇಳುವ ಸಂದರ್ಭಗಳು. ಆದ್ದರಿಂದ ಎಲ್ಲ ಸಂತರು, ಎಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಂತರು ಅವರವರ ಧಾರ್ಮಿಕ ಭಾವನೆಗೆ ಆಘಾತವಾಗಲಿದೆ. ಜನಸಂಖ್ಯಾ ನಿಯಂತ್ರಣ ಎಲ್ಲರಿಗೂ ಆಗಲಿ, ಅದರಲ್ಲಿ ಯಾವುದೇ ಥರದ ಸಂಕೋಚ ಮಾಡಬಾರ್ದು. ಕೆಲವು ಆ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಅನ್ವಯ ಮಾಡಿ ಕೆಲವು ವಿಷಯದಲ್ಲಿ ವಿಚಾರ ಆಗಬೇಕು. ಆ ರೀತಿಯಿಂದ ನಿರ್ಣಯ ಆಗಬೇಕು. ನಮ್ಮ ರಾಷ್ಟ್ರದಲ್ಲಿ ಎರಡು ಮುಖ್ಯ ಕೊಡುಗೆ ಆಗಬೇಕಾದ ಒಂದು ಗೋ ರಕ್ಷಣೆ, ಗೋ ಹತ್ಯ ನಿಷೇಧ, ಇನ್ನೊಂದು ಗಂಗಾ ಶುದ್ಧೀಕರಣ. ಇದು ಎರಡು, ಗೋ ಮತ್ತು ಗಂಗಾ. ಇದರ ಬಗ್ಗೆ ದೊಡ್ಡ ಸಾಧನೆ ನಡೆದರೆ ನಮ್ಮ ಗೋವಿಂದನ ಅನುಗ್ರಹ ಈ ರಾಷ್ಟ್ರಕ್ಕೆ. ಗೋವಿಂದನ ಅನುಗ್ರಹ ಆಗಬೇಕಾಗಿದ್ದರೆ ಗೋ ಮತ್ತು ಗಂಗಾ ಇವುಗಳ ರಕ್ಷಣೆಯ ಕಾರ್ಯ ಪ್ರಪ್ರಥಮವಾಗಿ ಆಗಬೇಕಾಗಿದೆ. ಆ ನಿರ್ಣಯ ಇವತ್ತು ಕೈಗೊಂಡಿದ್ದಾನೆ. ತಾಯಿಗೆ ಸಮಾನವಾದ ಗೋವನ್ನ ತಿನ್ನುವವರು ವೃದ್ಧ ತಂದೆಯನ್ನ ತಿನ್ನಲು ಹೆಸಲ್ಲ ಎಂದು ಯೋಗ ಗುರು ಬಾಬಾ ರಾಮದೇವ್ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಉಡುಪಿಯಲ್ಲಿ ನಡೆದ ಸಂತ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಗೋವು ತಾಯಿಗೆ ಸಮಾನ, ಅದನ್ನ ತಿನ್ನುತ್ತೀರಿ ಅಂದ್ರೆ ನಿಮ್ಮ ವೃದ್ಧ ತಂದೆಯನ್ನ ತಿನ್ನಲು ಹೆಸಲ್ಲ. ಗೋವು ಭಕ್ಷಕರೇ, ಮಾಂಸ ತಿನ್ನಲೇಬೇಕೆಂದ್ರೆ ಗೋವನ್ನು ಮಾತ್ರ ತಿನ್ನಬೇಡಿ, ಕೋಳಿ, ಮೀನು, ಕುದುರೆ, ಕತ್ತೆ, ನಾಯಿ ಏನಾದರೂ ತಿನ್ನಿ ಎಂದು ಹೇಳಿದ್ದಾರೆ. ಭಾರತೀಯ ಮುಸಲ್ಮಾನರಿಗೆ ಕ್ರೂರ ಮೊಘಲರ ಆಡಳಿತ ಆದರ್ಶವಾಗಬಾರದು. ಭಾರತೀಯ ಮುಸಲ್ಮಾನರು ನಮ್ಮವರೇ, ಗೋ ಹತ್ಯೆ ನಿಷೇಧ ಬೆಂಬಲಿಸಬೇಕು. ಅಕ್ಬರ್, ಬಾಬರ್, ಉಮಾಯನ್, ಔರಂಗಜೇಬನ ಕಾಲದಲ್ಲೂ ಗೋ ಹತ್ಯೆ ನಿಷೇಧ ಇತ್ತು, ಆದರೆ ಈಗ ಯಾಕಿಲ್ಲ ಎಂದು ಅವರು ಪ್ರಶ್ನಿಸಿದ್ದಾರೆ. और केमिकल वाली खेती से ज्यादा पैदावार करते हैं, गेहूं, बाजरा, मूंग, चावल, गन्ना, शिरडी, सब जो कहते हैं सब ज्यादा पैदा करते हैं, और कोई उसमें 9.00% वेस्ट फर्टिलाइजर्स और रिक्वायरमेंट नहीं है उसकी, पूरा पूरा साइंस अभी इसका चर्चा का वक्त नहीं है. तो गो हत्या पर पूर्ण निषेध, लोग मांस ना खाएं तो बहुत अच्छा है, क्योंकि मांसाहार से ये जो पूरा वर्ल्ड में जो प्रदूषण हो रहा है, पूरे विश्व की ग्लोबल वार्मिंग और वह कारण है, लेकिन मांसाहार सबसे बड़ा कारण है ग्लोबल वार्मिंग. ये बताना पड़ेगा. फिर भी किसी को मांस खाना है खाओ, लेकिन एक गाय को तो छोड़ दो, बाकी गधे खाओ, कुत्ते. क्रूर था औरंगजेब, अकबर भी बहुत शातिर था, उसने ऐसे अपना साम्राज्य बढ़ाया, लेकिन हुमायूं से लेकर के, अकबर से लेकर के, बाबर से लेकर के और इनके औरंगजेब सब इसे एक ही खाना था, इसमें ज्यादातर क्रूर हुए. फिर मैं तो बोलता हूं भारतीय मुसलमानों को क्रूर मुगल शासकों के साथ खड़ा नहीं होना चाहिए, क्योंकि 99% मुस्लिम यहां पर धर्मांतरित है, धर्मांतरित है, वो हमारे भाई हैं, वो धर्मांतरित है. इनको विदेशी मुगल शासकों का आदर्श नहीं मान. लेकिन अकबर, बाबर, हुमायूं,
ಮಂಡ್ಯ ಕೆಆರ್ಪೇಟೆ ಪಟ್ಟಣದ ಚನ್ನರಾಯಪಟ್ಟಣದ ರಸ್ತೆ ಹೇಮಾವತಿ ಸರ್ಕಲ್ನಲ್ಲಿ ಶ್ರೀ ವಿನಾಯಕ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ 10ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಸಮಾರಂಭ ಸಡಗರ ಸಂಭ್ರಮದಿಂದ ಆಚರಿಸಿದರು. ನಾಡಿನ ಹಿರಿಯ ಕಲಾವಿದರಾದ ದೊಡ್ಡ ಕ್ಯಾತನಹಳ್ಳಿ ಶಂಕರ್ ನಾಡದೇವತೆ ಕನ್ನಡ ರಾಜರಾಜೇಶ್ವರಿಯ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿ, ಕನ್ನಡಿಗರು ಕನ್ನಡ ಭಾಷೆಯ ಬಗ್ಗೆ ನಿರಾಭಿಮಾನಿಗಳಾಗದೆ ನಾಡು ನುಡಿಯ ಬಗ್ಗೆ ಅಭಿಮಾನವನ್ನು ಬೆಳೆಸಿಕೊಳ್ಳಬೇಕು. ಯುವಜನರು ಪಾಶ್ಚಾತ್ಯ ಸಂಸ್ಕೃತಿಯ ಮೋಹಕ್ಕೆಯೊಳಗಾಗಿ ಆಂಗ್ಲ ಭಾಷೆಗೆ ದಾಸರಾಗದೆ ಕನ್ನಡ ಭಾಷೆಯನ್ನು ಪೂಜಿಸಿ ಆರಾಧಿಸಬೇಕು. ಕನ್ನಡದ ನೆಲದಲ್ಲಿ ವಾಸಿಸುವ ಅನ್ಯ ಭಾಷಿಕರಿಗೆ ಕನ್ನಡವನ್ನು ಕಲಿಸಿಕೊಡುವ ಕೆಲಸವನ್ನು ಅಭಿಮಾನದಿಂದ ಮಾಡಬೇಕು ಎಂದು ಶಂಕರ್ ಮನವಿ ಮಾಡಿದರು. ಹೇಮಾವತಿ ಜಲಾಶಯ ಯೋಜನೆಯ ಸಹಾಯಕ ಕಾರ್ಯಪಾಲಕ ಅಭಿಯಂತರ ನಿಂಗಪ್ಪ ಮತ್ತು ಕನ್ನಡ ಪ್ರಾಧ್ಯಾಪಕ ವಿನೋದ್ ಸಿಂಗ್ ಕನ್ನಡ ರಾಜ್ಯೋತ್ಸವ ಹಾಗೂ ಕನ್ನಡದ ಮಹತ್ವದ ಕುರಿತು ಮಾತನಾಡಿ, ಆಟೋ ಚಾಲಕರಿಗೆ ಕನ್ನಡ ಭಾಷಾ ಕ್ವಿಜ್ ಕಾರ್ಯಕ್ರಮ ನಡೆಸಿ ಬಹುಮಾನ ವಿತರಿಸಿದರು. ಶ್ರೀ ವಿನಾಯಕ್ ಆಟೋ ಚಾಲಕರ ಮಾಲೀಕರ ಸಂಘದ ಅಧ್ಯಕ್ಷ ಪ್ರಕಾಶ್, ತಾಲೂಕು ಆಟೋ ಚಾಲಕರ ಸಂಘದ ಅಧ್ಯಕ್ಷ ವಾಸುದೇವ, ವಿಶ್ರಾಂತ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಕೃಷ್ಣೇಗೌಡ, ಕಸಾಪ ಮಾಜಿ ಅಧ್ಯಕ್ಷ ಕೆಆರ್ ನೀಲಕಂಠ, ಕರವೇ ಗೌರವ ಅಧ್ಯಕ್ಷ ಚೇತನ್ ಕುಮಾರ್, ಕರವೇ ಮುಖಂಡ ಟಿವೈ ಆನಂದ್, ಮುಖಂಡರಾದ ಬಸವೇಗೌಡ, ಗೋಪಾಲ್, ಪುರುಷೋತ್ತಮ, ಅನಿಲ್, ಮಂಜುನಾಥ್, ಗ್ಯಾಸ್ ತಮ್ಮಯ್ಯ ಸೇರಿದಂತೆ ನೂರಾರು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮೂವತ್ತು ವಿದ್ಯಾರ್ಥಿಗಳು ಒಂದೇ ದಿನದಲ್ಲಿ 30 ವಿದ್ಯಾರ್ಥಿ ಅಡ್ಮಿಷನ್ ಆಗ್ತದೆ, ಒಂದು ದಿನ 30. ಇನ್ನೆಲ್ಲ ಇನ್ಫ್ಲೂಯೆನ್ಸ್ ಒತ್ತಡ, ನಮಗೆ ಸೇರಿಸ್ಕೊಳ್ಳಿ ನಮಗೂ ಸೇರಿಸ್ಕೊಳ್ಳಿ, ಹೇಗೆ ಸಾಧ್ಯ ಆಗ್ತಾ ಇಲ್ಲ. ಅದೇ 6ನೇ ಕ್ಲಾಸ್ಗೆ ಇಂಗ್ಲೀಷ್ ಮೀಡಿಯಮ್ಗೆ ಫುಲ್ ಅಡ್ಮಿಷನ್, ಕನ್ನಡ ಅಡ್ಮಿಷನ್ ಆಗಿರೋದು ಒಂದೇ ಒಂದು ವಿದ್ಯಾರ್ಥಿ. ಕೆಕೆಡಿ ಮಿಡಲ್ ಸ್ಕೂಲ್ನಲ್ಲಿ ಅಡ್ಮಿಷನ್ ಆಗಿ ಈ ಕನ್ನಡ ಭಾಷೆ ದೈವೀಗ ಭಾಷೆ ಯಾರು ಹೇಳ್ಕೊಟ್ಟಿದ್ದಾಗ ಸೃಷ್ಟಿ ಮಾಡೋದಲ್ಲ ಅನ್ನೋದಕ್ಕೆ ಒಂದೇ ಒಂದು ನಿದರ್ಶನ ತಮ್ಮೆಲ್ಲರಿಗೂ ಪರಿಚಯ ಮಾಡೋದಕ್ಕೆ ನಾನು ಕಷ್ಟಪಡ್ತೀನಿ. ಸ್ನೇಹಿತರೆ, ದೇವರು ಒಬ್ಬನೇ ಎಲ್ಲ ಹೇಳ್ತಾರೆ, ನಾವು ನಂಬುವ ಬಗ್ಗೆ ಹೇಗೆ ಈ ವಿಷಯಕ್ಕೆ ಬಂದಾಗ ಫ್ರೆಂಡ್ಸ್ ಇವನೇ ಕೇಳ್ತಾರೆ, ನಿಜವಾಗಿ ನಮ್ಮ ಕಣ್ಣಿಗೆ ಕಾಣುವ ನಿಜವಾದ ದೇವರು ಯಾರು ರಸ್ತೆಯಲ್ಲಿ ನಿಂತಿದ್ದ ಟ್ಯಾಂಕರ್ ಲಾರಿಗೆ ಆಕಸ್ಮಿಕ ಬೆಂಕಿ ತಗುಲಿರುವ ಘಟನೆ ಸೇಡಂ ಪಟ್ಟಣದ ಕೋಡ್ಲಾ ಕ್ರಾಸ್ ಯಾದಗಿರಿ ರಸ್ತೆಯಲ್ಲಿ ನಡೆದಿದೆ. ಕಲಬುರಗಿ ಜಿಲ್ಲೆಯ ಸೇಡಂ ಪಟ್ಟಣದ ಕೋಡ್ಲಾ ಕ್ರಾಸ್ ಯಾದಗಿರಿ ರಸ್ತೆಯಲ್ಲಿ ಈ ಘಟನೆ ಜರುಗಿದೆ. ಅಬ್ದುಲ್ ರಹೀಂ ಎಂಬುವರಿಗೆ ಸೇರಿದ ಲಾರಿ ಯಾದಗಿರಿ ರಸ್ತೆಯಲ್ಲಿ ನಿಲ್ಲಿಸಲಾಗಿತ್ತು. ಹಠಾತ್ತನೇ ಬೆಂಕಿ ಕಾಣಿಸಿಕೊಂಡ ಪರಿಣಾಮ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಬಂದು ಬೆಂಕಿ ನಂದಿಸಿದ್ದಾರೆ. ದೇವತೆನ ಸುದ್ದಿ ಜಂಕ್ಷನ್ ಹೀಗೆ ನೋಡ್ತಾ ಇರಿ.